ತ್ರಿಭುಜ ಅಂದ್ರೆ ಏಕರೇಖಾಗತವಲ್ಲದ ಮೂರು ಬಿಂದುಗಳನ್ನು ರೇಖಾಖಂಡಗಳಿಂದ ಸೇರಿಸಿದಾಗ ಉಂಟಾಗುವ ಆಕೃತಿಯನ್ನು ತ್ರಿಭುಜ ಅಂತ ಹೇಳ್ತಾರೆ. ತ್ರಿಭುಜದಲ್ಲಿ ಬಾಹುಗಳನ್ನು ಆಧರಿಸಿ ಮೂರು ವಿಧ ಮತ್ತೆ ಕೋನಗಳನ್ನಾಧರಿಸಿ ಮೂರು ಪ್ರಕಾರಗಳಾಗಿ ವಿಂಗಡಿಸಿದ್ದಾರೆ. ಬಾಹುಗಳನ್ನಾಧರಿಸಿ ಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ, ಅಸಮಬಾಹು ತ್ರಿಭುಜ, ಹೀಗೆ ಮೂರು ಪ್ರಕಾರಗಳಾಗಿ ವಿಂಗಡಿಸಿದ್ದಾರೆ. ಸಮಬಾಹು ತ್ರಿಭುಜ ಅಂದ್ರೆ ತ್ರಿಭುಜದಲ್ಲಿರುವ ಮೂರು ಬಾಹುಗಳು ಕೂಡ ಸಮವಾಗಿರ್ತದೆ. ಸಮದ್ವಿಬಾಹು ತ್ರಿಭುಜ ಅಂದ್ರೆ ತ್ರಿಭುಜದಲ್ಲಿರುವ ಎರಡು ಬಾಹುಗಳು ಸಮವಾಗಿರ್ತದೆ. ಅಸಮಬಾಹು ತ್ರಿಭುಜ ಅಂದ್ರೆ ತ್ರಿಭುಜದ ಮೂರು ಬಾಹುಗಳು ಕೂಡ ಬೇರೆ ಬೇರೆ ಅಳತೆಯಲ್ಲಿರ್ತದೆ. ಮತ್ತೆ ಕೋನಗಳನ್ನು ಆಧರಿಸಿ ಮೂರು ಪ್ರಕಾರ, ಅವುಗಳು ಲಘುಕೋನ ತ್ರಿಭುಜ, ಲಂಬಕೋನ ತ್ರಿಭುಜ, ವಿಶಾಲ ಕೋನ ತ್ರಿಭುಜ. ಲಘುಕೋನ ತ್ರಿಭುಜ ಅಂದ್ರೆ ಮೂರು ಕೋನ ಕೂಡ ಲಘುಕೋನವಾಗಿರ್ತದೆ. ಮತ್ತೆ ಲಂಬಕೋನ ತ್ರಿಭುಜ ಅಂದ್ರೆ ಅದರಲ್ಲಿ ತ್ರಿಭುಜದಲ್ಲಿ ಯಾವುದಾದ್ರೂ ಒಂದು ಕೋನ ಲಂಬಕೋನವಾಗಿರ್ತದೆ. ವಿಶಾಲ ಕೋನ ತ್ರಿಭುಜ ಅಂದ್ರೆ ಯಾವುದಾದ್ರೂ ಒಂದು ಕೋನ ವಿಶಾಲ ಕೋನವಾಗಿರ್ತದೆ.